ಕೈಲಾಸವಾಸಿ ಶಿವನ ಅವತಾರಕ್ಕೆ ಮನಸೋಲದವರೇ ಇಲ್ಲ. ಶಿವನು ಅತ್ಯಂತ ಸುಂದರನು, ಶಕ್ತಿಶಾಲಿಯು, ಶಾಂತ ಸ್ವರೂಪಿಯೂ ಆಗಿದ್ದಾನೆ. ಇಂಥ ಶಿವ ಹಣೆಗೆ ವಿಭೂತಿ ಇಡಲು ಕಾರಣವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಾರ್ತಿಕೇಯನಿಂದ ತಾರಕಾಸುರ ಸಂಹಾರನಾದ. ಈ ಸಾವಿನ ನಂತರ ತಾರಕಾಸುರನ ಮೂವರು ಮಕ್ಕಳಾದ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರು. ಪ್ರತ್ಯಕ್ಷನಾದ ಬ್ರಹ್ಮ ಏನು ವರಬೇಕೆಂದು ಕೇಳಿದ. ಅದಕ್ಕೆ ಉತ್ತರಿಸಿದ ತಾರಕಾಸುರನ ಪುತ್ರರು, ನಮಗೆ ಉಳಿದುಕೊಳ್ಳಲು ಒಂದು ನಗರವನ್ನು ಸೃಷ್ಟಿಸಬೇಕು, ಅದು ಶಾಶ್ವತವಾಗಿರಬೇಕು ಎಂದು ಹೇಳಿದರು. ಅದಕ್ಕೆ ನಿರಾಕರಿಸಿದ ಬ್ರಹ್ಮ ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುತ್ತಾನೆ. ಆಗ ಮೂವರು ರಾಕ್ಷಸರು, ಆಯಿತು, ನಾವೇ ಮೂರು ನಗರವನ್ನ ನಿರ್ಮಿಸಿಕೊಳ್ಳುತ್ತೇವೆ. ಆ ನಗರವು ಒಂದೇ ಅಳತೆಯಲ್ಲಿ ಬಂದರೆ ಮಾತ್ರ ಅದನ್ನ ಯಾರಾದರೂ ಧ್ವಂಸ ಮಾಡಬಹುದು, ನಮ್ಮ ಬಳಿ ಯುದ್ಧಕ್ಕೆ ಬರಬಹುದು. ಆದರೆ ಆ ಮೂರು ನಗರ ನೇರವಾಗಿರದಿದ್ದಲ್ಲಿ ಅಲ್ಲಿ ಯಾರು ಸುಳಿಯುವಂತಿಲ್ಲ ಎನ್ನುತ್ತಾರೆ. ಇದಕ್ಕೆ ಒಪ್ಪಿದ ಬ್ರಹ್ಮ ತಥಾಸ್ತು ಎನ್ನುತ್ತಾನೆ. ತಮ್ಮನ್ನು ಯಾರು ಮುಟ್ಟಲಾರರು ಎಂಬ ಗರ್ವದಿಂದ ಮೂವರು ರಾಕ್ಷಸರು ಮೂರು ನಗರವನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ನಿರ್ಮಿಸಿಕೊಂಡು ಹಾಯಾಗಿದ್ದರು. ಈ ನಗರಕ್ಕೆ ತ್ರಿಪುರ ಎಂದು ಹೆಸರಿಡಲಾಗಿತ್ತು. ಈ ನಗರಗಳು ಚಲಿಸುತ್ತಿದ್ದವು. ಒಮ್ಮೆ ಈ ನಗರವನ್ನು ನಿರ್ಮಿಸಿದ್ದ ಮಾಯಾವಿಗೆ ತ್ರಿಪುರ ನಾಶವಾದಂತ ಕನಸು ಬಿತ್ತು. ಅವನು ಮೂವರು ರಾಕ್ಷಸರ ಬಳಿ ಬಂದು, ತನಗೆ ಈ ರೀತಿಯ ಕನಸು ಬಿದ್ದಿದ್ದು ನಿಮ್ಮ ತ್ರಿಪುರ ನಗರಕ್ಕೆ ಕಂಠಕ ಬರುವ ಸಾಧ್ಯತೆ ಇದೆ ಎಂದನು. ಮಾಯಾವಿಯ ಮಾತು ಕೇಳಿದ ರಾಕ್ಷಸರು ದೇವಲೋಕದ ಮೇಲೆ ದಾಳಿ ಮಾಡಿದರು. ದೇವತೆಗಳು ಆದಷ್ಟು ಹೋರಾಡಿ ಬಳಿಕ ಶಿವನಲ್ಲಿ ಬಂದು ತಮ್ಮನ್ನು ಕಾಪಾಡುವಂತೆ ಕೇಳಿದರು. ಶಿವ ದೇವತೆಗಳನ್ನು ರಕ್ಷಿಸಲು ಮುಂದಾದ. ಹಲವು ದಿನಗಳ ಕಾಲ ದೇವತೆಗಳು ರಾಕ್ಷಸರ ಬಳಿ ಹೋರಾಡಿದರು. ತ್ರಿಪುರ ನೇರವಾಗುವ ಸಮಯ ಬಂದಿತು. ಮೂರು ನಗರಗಳು ನೇರವಾದಾಗ ಶಿವ ತನ್ನ ಬಾಣದಿಂದ ತ್ರಿಪುರವನ್ನ ಸುಟ್ಟು ಭಸ್ಮ ಮಾಡಿದ. ಆ ಮೂರು ನಗರಗಳ ಬೂದಿಯನ್ನ ತನ್ನ ಹಣೆಗೆ ಹಚ್ಚಿದ. ಅಂದಿನಿಂದ ಶಿವ ಮತ್ತು ಶಿವನ ಭಕ್ತರು ವಿಭೂತಿ ಹಚ್ಚಲು ಶುರು ಮಾಡಿದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.